नमस्कार इवत्तु भारतीय सैन्य दिनाचरणे नम्म प्रतियोब सैनिकरु हगलिरळु नम्म देशवन्नु कायुत्ता इद्दारे नावु प्रतियोब्बरु इष्टु नेम्मदियिंद इरलिक्के प्रतियोब्ब सैनिक कारण अंत हेळबहुदु एनंद्रे नम्म एल्ल ನೆಮ್ಮದಿಗೆ ಮತ್ತು ಸುಖಕ್ಕೆ ಪ್ರತಿಯೊಬ್ಬ ಸೈನಿಕ ಕಾರಣನಾಗಿದ್ದಾನೆ. ಇವತ್ತು ಇಂಡಿಯಾ ಇಸ್ ಬಿಕಮಿಂಗ್ ಎ ವೆರಿ ಸ್ಟ್ರಾಂಗ್ ನೇಷನ್ ಅಂತ ಹೇಳ್ಬೋದು. ನಮ್ಮ ಜಗತ್ತಿನಲ್ಲಿ ಒಂದು ಬಲಿಷ್ಠ ರಾಷ್ಟ್ರವಾಗ್ತಾ ಇದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಇಂಡಿಯನ್ ಆರ್ಮಿ. ನಮ್ಮ ಎಲ್ಲ ಕ್ಲಾಸಿಕ್ ಸಂಸ್ಥೆಯ ಸಮೂಹದ ಪರವಾಗಿ, ನಮ್ಮ ಎಲ್ಲ ಸಿಬ್ಬಂದಿಯವರ ಪರವಾಗಿ, ನಮ್ಮ ಪ್ರತಿಯೊಬ್ಬರು ಸೋಲ್ಜರ್ಸ್ಗೆ ಮತ್ತು ನಮ್ಮ ಎಲ್ಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾನಂಥ ಎಲ್ಲ ಪ್ರತಿಯೊಬ್ಬ ಸೈನಿಕರಿಗೆ I wish you all happy Indian Army Day. ಆತ್ಮೀಯ ವೀಕ್ಷಕರಿಗೆ, ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ನೀವು ಎಲ್ಲ ಸಂಭ್ರಮ ಪಡುವಂಥ ದಿನ. ಸೈನಿಕ ದಿನಾಚರಣೆಗೆ ತಮಗೆಲ್ಲ ಸ್ವಾಗತ. ದೇಶವೆಂಬ ಅರಗಿನ ಮನೆಯನ್ನು ಕಾಪಾಡುವ ಶಕ್ತಿ ಯುಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ವೀರ ಯೋಧರು. ಅಂಥ ವೀರ ಯೋಧರು ಇವತ್ತು ನಮ್ಮ ಕ್ಲಾಸಿಕ್ KS ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಈ ಆರ್ಮಿ ಡೇ ದಿನಾಚರಣೆಯ ಪರವಾಗಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಲಕ್ಷ್ಮಣ ಸುಪ್ಪಾರ್ ಸರ್ ಅವರು ಅವರಿಗೆ ಗೌರವವನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಿಂದ ಆಗಮಿಸಿರುವ ಬಸಪ್ಪ ಚೋಗ್ಲಾ ಅವರು ಜಮ್ಮು ಕಾಶ್ಮೀರದಿಂದ ತಮ್ಮ ನಿವೃತ್ತಿಯನ್ನು ಹೊಂದಿದ್ದಾರೆ. ಸೊ ಅವರು ಸುಮಾರು 17 ವರ್ಷಗಳ ಕಾಲ ಈ ಸೈನಿಕ ವೃತ್ತಿಯನ್ನು ಮಾಡಿದ್ದಾರೆ, ನಮ್ಮ ದೇಶ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರಿಗೆ ಹೂಗೊಚ್ಚ ನೀಡುವುದರ ಮೂಲಕ ಅವರನ್ನು ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಹಾಗೆ ಇನ್ನೊರ್ಬ ಯೋಧರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಿಂದ ಬಂದಿದ್ದಾರೆ, ವಿವೇಕಾನಂದ ಅಂತ ಹೇಳಿಬಿಟ್ಟು. ಸೊ ಅವರು ಕೂಡ 21 ವರ್ಷಗಳ ಕಾಲ ತಮ್ಮ ಸೈನ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ವೀರ ಯೋಧರು, ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಹಾಗೆ ರಾಣೆಬೆನ್ನೂರು ತಾಲೂಕಿನ ಹಲಗರಿ ಗ್ರಾಮದಿಂದ ಬಂದಂಥ ವೀರ ಯೋಧ ಮಂಜಪ್ಪ ತೊಡಗೇರಿ ಅವರು, ಅವ್ರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಕೂಡ ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ಹಾಗೆ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನಿಂದ ಬಂದಂಥ ವೀರ ಯೋಧ ಶಿವಶರಣ್ ವಾಲಿಕಾರ್, ಇವರು ಕೂಡ 17 ವರ್ಷ ತಮ್ಮ ನಿರಂತರ ಸೇವೆಯನ್ನು ನಮ್ಮ ಸೈನ್ಯಕ್ಕೆ ಸಲ್ಲಿಸಿದ್ದಾರೆ, ಒಂದು ಹೆಮ್ಮೆಯ ವಿಷಯ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಕೂಡ ಗೌರವಿಸಬೇಕೆಂದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಧಾರವಾಡದ ಕ್ಲಾಸಿಕ್ KS ಅಂಡ್ ಹೈಯರ್ ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ ಒಂದು ವಿಶೇಷವಾದಂಥ ದಿನಾಚರಣೆ, ಅದು ಇಂಡಿಯನ್ ಆರ್ಮಿ ಡೇ, ಭಾರತೀಯ ಸೇನಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ KS PSI ಇತ್ಯಾದಿ ನೇಮಕಾತಿ ಪರೀಕ್ಷೆಗಳಿಗೆ ಅಭ್ಯಾಸ ಮಾಡ್ತಾ ಇರುವಂಥ ಆಲ್ ಏನಂದರೆ ಸೋಲ್ಜರ್ಸ್ ವೈ ಹ್ಯಾವ್ ಆಲ್ರೆಡಿ ಸರ್ವ್ಡ್ ಮೋರ್ ದೆನ್ 17 to 20 ಇಯರ್ಸ್, 17 to 20 ವರ್ಷ ಸೇವೆ ಸಲ್ಲಿಸಿ ನಮ್ಮ ಭಾರತದ ನಿಜವಾಗಲೂ ಒಂದು ಘನತೆಯನ್ನು ಹೆಚ್ಚಿಸಿ ಅವರ ಸೇವೆಯನ್ನು ಸಲ್ಲಿಸಿ ಈಗ ಮತ್ತೊಂದು ಸೇವೆಗೆ ತಯಾರಿ ನಡೆಸಲು ನಮ್ಮ ಸಂಸ್ಥೆಗೆ ಬಂದಿದ್ದು ಬಹಳ ವಿಶೇಷ. ಮತ್ತು ನಮ್ಮ ಕ್ಲಾಸಿಕ್ ಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಪರವಾಗಿ ಅವರಿಗೆ ಇಂಡಿಯನ್ ಆರ್ಮಿ ಡೇ ಒಂದು ವಿಶೇಷ ದಿನದ ಹಾರ್ದಿಕ ಶುಭಾಶಯಗಳು. ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಅವರು ಈ ವಿವಿಧ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರೋದು ನನಗೆ ಬಹಳ ಸಂತಸ ತಂದಿದೆ. ದೇ ಹ್ಯಾವ್ ಮೇಡ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಇನ್ ದೇರ್ ಸರ್ವಿಸ್. ನಮ್ಮ ಭಾರತ ದೇಶ ಇಷ್ಟು ಸಮೃದ್ಧವಾಗಿ ಮತ್ತು ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಅವರ ಪ್ರತಿಯೊಬ್ಬರು ಸೇವೆ ಕಾರಣ ಅಂತ ಹೇಳ್ಬೋದು. ದೇ ಹ್ಯಾವ್ ಮೇಡ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಫಾರ್ ಅವರ್ ನೇಷನ್. ಇವತ್ತು ಟುಡೇ ವಿ ಹ್ಯಾವ್ ಗಾಟ್ ಪ್ರೆಷಿಯಸ್ ಟೈಮ್ ಟು ಸೆಲೆಬ್ರೇಟ್ ದಿಸ್ ಇಂಡಿಯನ್ ಆರ್ಮಿ ಡೇ.
on behalf of all the classic group of organization, I wish every soldier, wish you happy Indian Army Day and Thelta, Nana Erdan Chicken Heltene, wish you all the best. Okay. ಎಲ್ಲರಿಗೂ ನಮಸ್ಕಾರ. ಸೈನಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನನ್ನ ಹೆಸರು ಬಸಪ್ಪ ಚೌಗ್ಲಾ ಅಂತ. ಊರು ಬಡಕುಂದ್ರಿ, ತಾಲೂಕು ಹುಕ್ಕೇರಿ, ಡಿಸ್ಟಿಕ್ ಬೆಳಗಾಂ. ನಾನು ಸೇನೆಯಲ್ಲಿ 17 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಇವಾಗ ಲಾಸ್ಟ್ ಇಯರ್ 1 ಅಕ್ಟೋಬರ್ 2020 ಪೆನ್ಷನ್ ಬಂದಿರುವೆ. ನಾನು ಮಿಲಿಟ್ರಿಗೆ ಹೋಗಿದ್ದು 2003 ಸೆಪ್ಟೆಂಬರ್ 20. ನಾನು ಮಿಲಿಟ್ರಿಗೆ ಹೋದಾಗ ಸರ್ ನನ್ನ ವಯಸ್ಸು 16 ವರ್ಷ 3 ತಿಂಗಳು. ನಾನು ಮಿಲಿಟ್ರಿಗೆ ಹೋಗಿದ್ದು ಸೊ ಹೋಗಕ್ಕೆ ಒಂದೇ ಕಾರಣ ಜಿದ್ದು ಕಟ್ಟಿದ್ದೆ. ನಾನು ಒಬ್ರಿಗೆ ಬೆಟ್ ಕಟ್ಟಿದ್ದೆ, ಹೋಗೇ ಹೋಗ್ತೀನಿ. ಟೆಂತ್ ಮುಗಿದು 3 ತಿಂಗಳಾಯಿತು ನಾನು ಹೋಗಿ. ವಠಾರದಲ್ಲಿ ಒಬ್ಬ ಮಿಲಿಟ್ರಿ ಅವ್ರು ಇದ್ದರು, ಅವರಿಗೆ ನಮಗೆ ಯಾವಾಗಲೂ ಆಗಿ ಬರ್ತಿರ್ಕಿಲ್ಲ. ಸೊ ಅವನು ಆವಾಗ ಬ್ರೋಕರ್ನ ಕರೆಸಿ ಎಷ್ಟೋ ಹುಡುಗರನ್ನ ತೋರಿಸಿದ. ಅವನು ಮನೆ ಬಾಜುನ ನಮ್ಮ ಮನೆ, ಬಟ್ ನಾನು ತೋರಿಸ್ಲಿಲ್ಲ ಅವನು. ಸೊ ಅದೇ ಉದ್ದೇಶದಿಂದ ಅದೇ ಜಿದ್ದು ಕಟ್ಟಿ ಯಾರಿಗೂ ಗೊತ್ತಾಗಿಲ್ಲ ನಾನು ಮಿಲಿಟ್ರಿಗೆ ಹೋಗಿದ್ದು ಗೊತ್ತಾಗಿಲ್ಲ. 6 ತಿಂಗಳು ಟ್ರೈನಿಂಗ್ ಮುಗಿಸಿದ ನಂತರ ಬಂದ ನಂತರ ಗೊತ್ತಾಗಿದೆ ನಾನು ಮಿಲಿಟ್ರಿಗೆ ಹೋಗಿದ್ದೀನಿ ಅಂತ. ಮಿಲಿಟ್ರಿಯಲ್ಲಿ 8 ವರ್ಷ ಜಮ್ಮು ಕಾಶ್ಮೀರ ಮಾಡಿದ್ದೀನಿ, 2 ವರ್ಷ ಹಿಮಾಚಲ ಪ್ರದೇಶ ಮಾಡಿದ್ದೀನಿ, 2 ವರ್ಷ ಅಮೃತಸರ್ ಗೋಲ್ಡನ್ ಟೆಂಪಲ್ ಅಮೃತಸರ್ ವಾಘಾ ಬಾರ್ಡರ್ ಅಲ್ಲಿ ಮಾಡಿದ್ದೀನಿ, ಮತ್ತು 2 ವರ್ಷ ಇದು ಪಶ್ಚಿಮ ಬಂಗಾಳ ಮಾಡಿದ್ದೀನಿ. 2 ವರ್ಷ ಆಲ್ರೆಡಿ ಮ್ಯಾಕ್ಸಿಮಮ್ ಅಂದರೆ ನಮ್ಮದು ಏನಂದರೆ 2 ವರ್ಷ ಅಥವಾ ಭಾಳ ಆದರೆ 3 ವರ್ಷಕ್ಕಂದರೆ ಒಂದೊಂದು ಲೊಕೇಶನ್ ಚೇಂಜ್ ಆಗಿರುತ್ತೆ. ಸೊ ನಾನು ಫಸ್ಟ್ ನನ್ನ ಪೋಸ್ಟಿಂಗ್ ಹೋಗಿರೋದು ನಾನು 2004 ಅಕ್ಟೋಬರಲ್ಲಿ. ನನ್ನ ಫಸ್ಟ್ ಪೋಸ್ಟಿಂಗು ಕಾರ್ಗಿಲು. ಅವಾಗೇನೋ ಒಂಥರ ಖುಷಿ, ಏ ಕಾರ್ಗಿಲ್ ಪೋಸ್ಟಿಂಗ್ ಬಂದಿದೆ ಅಂತೇಳಿ ಹೋದ್ವಿ. ಮೊದಲು ಜಮ್ಮುಗೆ ಹೋಗಿ ರಿಪೋರ್ಟ್ ಮಾಡಿದ್ವಿ. ಜಮ್ಮುದಿಂದ ನಮಗೆ ಬರಬ್ ಬಿದ್ದಿದ್ದ ಕಾರಣ ನಮಗೆ ಗಾಡಿ ಇರೋಕ್ಕಿಲ್ಲ ಹೋಗ್ಲಿಕ್ಕೆ. ಸೊ ಅಲ್ಲಿಂದ ವಾಪಸ್ ನಮ್ಮ ಚಂಡೀಗಢ ಕರ್ಕೊಂಬಂದರು. ಚಂಡೀಗಢಿಂದ ನಮ್ಮ ಬೈ ಫ್ಲೈಟಲ್ಲಿ ಹೋದ್ವಿ. ಸೊ ನಮ್ಗೆ ಅಷ್ಟು ಗೊತ್ತಿರೋಕ್ಕಿಲ್ಲಲ್ಲ, ನಾರ್ಮಲ್ ಬಟ್ಟೆ ಹಾಕ್ಕೊಂಡಿದ್ವಿ ನಾವು. ಸೊ ಲೇದಾಗ ಹೋಗಿ ಫ್ಲೈಟೇನು ಇದಾಯ್ತಲ್ಲ, ಹೋಗಿ ಇಳ್ತಲ್ಲ, ಅವಾಗ ಭಾರಿ ಚಳಿ ಆಯಿತು. -20, -25, -40 ತಗೊಂಡು ಹೋಯಿತು. ಅದೇ ಒಂದು ಅನುಭವ ಹೇಳೋಕ್ಕೆ ಅಂದರೆ ನಮಗೆ ಇಷ್ಟ ಅಂತೇಳಿ ಇಷ್ಟ ದೊಡ್ಡದು ಒಂದು ಸ್ಟೋವ್ ಅಂತೇಳಿ ಕೊಟ್ಟಿರ್ತಾರೆ ಅವರು. ಅದ್ರೊಳಗೆ ಒಂದು 2 ಟ್ಯಾಬ್ಲೆಟ್ ಇರುತ್ತೆ. ಇವಾಗ ನಾವು ಟ್ಯಾಬ್ಲೆಟ್ ಅಂದರೆ ಇಟ್ಟು ದೊಡ್ಡದು ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ ಒಂದು 2 ಟ್ಯಾಬ್ಲೆಟಿಂದ ಒಂದು ಮ್ಯಾಗಿ ಆಗ್ತಿತ್ತು. ಸೊ ಇಷ್ಟೇ ಇಟ್ಕೊಡೋದು, ಅದನ್ನು ಕೆಳಗಡೆ ಟ್ಯಾಬ್ಲೆಟ್ ಇಡೋದು, ಅದು ಕೂರಿ ಹಚ್ಚಿದ್ರೆ ಮೇಲೆ ಒಂದು ಟಿಫನ್ ಇಟ್ಟು ಒಂದು ಮ್ಯಾಗಿ ಮಾಡ್ಕೋಬೋದು, ಇಲ್ಲಾಂದ್ರೆ ನೀರು ಕಾಸ್ಕೋಬೋದಾಗಿತ್ತು. 4 ಜನ ಕೂತ್ಕೊಂಡಿದ್ವಿ ನಾವು. ಕೂತ್ಕೊಂಡಿದ್ದು ಜಾಗ ಏಕದಮ್ ಮೌಂಟೇನ್ ಮೇಲೆ ಇತ್ತು. ನಾವು ಮೌಂಟೇನ್ ಮೇಲೆ ಕೂತ್ಕೊಂಡಿದ್ವಿ. 4 ಜನ ಅಂದರೆ 3 ಪಾರ್ಟಿ, 3 ಗುಂಪಾಗಿ ನಾವು ಕೂತ್ಕೊಂಡಿದ್ವಿ. ಸೊ ಕೆಳಗಡೆಯಿಂದ ಇಬ್ಬರು 3 ಜನ ಬರ್ತಾಯಿದ್ರು. ನಮ್ಮದೇನು ನಮ್ಮ ಸ್ಕ್ವಾಡ್ ಅಂತೇಳಿ ಇರ್ತಾನಲ್ಲ ಮೇನು, ಅವನು ಕೇಳ್ದ, ಏ ನೀವು ಕೌಣೆ ತುಂಬಲೋ ಕಹಾ ಜಾರವೆ ಅಂದರೆ ನೀವು ಯಾರು, ನೀವು ಎಲ್ಲಿ ಹೊಂಟಿದ್ದೀರಿ ಅಂತೇಳಿ ಕೇಳಿದ. ಆವಾಗ ಕೇಳಿದಾಗ ಒಂದು 20 ಮೀಟ್ರ್ ಅಷ್ಟು ದೂರ ಇದ್ದ ಅವನು. ಇಲ್ಲ ಅವರು ಇಲ್ಲ ನಾವು ಮಿಲಿಟ್ರಿ ಅವರು ಅಂತ ಅವ್ರು ಮತ್ತೆ ಮೇಲೆ ಬಂದರು. ಬರ್ತಕಲೇ ಮತ್ತೆ ನಮ್ಮ ಇವನು ಕೇಳಿದ, ನಮ್ಮದು ಸ್ಕ್ವಾಡ್ ಇದ್ದವನು, ಏ ನಿಮಗೇನು ಅರ್ಥ ಆಗಲ್ಲ ಹೇಳಿದ್ದೆ, ಮತ್ತು ಟೈಮಿಗೆ 8 ಗಂಟೆ ಮೇಲಾಗಿದೆ, ಯಾಕೆ ಹಿಂಗೆ ಹೊರಗಡೆ ತಿರುಗಾಡ್ತಾ ಇದ್ರೆ, ಯಾರು ನೀವು ಎಲ್ಲಿ ಹೊಂಟಿದ್ದೀರಾ ಅಂತೇಳಿ ಕೇಳಿದ ತಕ್ಷಣ ಅವರು ತಮ್ಮ ಬಟ್ಟೆಯಲ್ಲಿ ಇಟ್ಕೊಂಡಿರೋದು 3 AK-47 ತೊಗೊಂಡು ಹೊಡೆದ್ಬಿಟ್ರು ನಮ್ಮ ಮೇಲೆ ಹೊಡೆದ್ರು. ನಮ್ಮದು ಒಳ್ಳೆ ಮತ್ತೊಂದು ಹೇಳ್ತೀನಿ, ಇವಾಗ ಪೊಲೀಸಲ್ಲೂ ಎನ್ಕೌಂಟ್ರು ಅದು ಇದು ಮಾಡ್ತಾರೆ, ಕರ್ಪ್ಯೂ ಅದು ಮಾಡ್ತಾರೆ ಅಂದೇಳಿ ಗೋಳೆ ಅದು ಹೊಡೆದ್ರೆ ನೀವು ಮಲ್ಕೊಂಡ್ರೆ ಯಾವಾಗಲೂ ನಿಮ್ಗೆ ಗೊಳೆತಾಗಲ್ಲ. ಸೊ ನಾವು ನಮ್ಮದು ಆಡಿತ್ತು, ನಮಗೆ ನಾವು ತೆಗ್ದಲ್ಲಿದ್ವಿ, ನಮ್ಗೆ ಯಾರಿಗೂ ಏನೂ ಗೋಳೆ ಬೀಳಲಿಲ್ಲ. ಸೊ ಅತ್ರೊಳಗೆ ಒಬ್ಬ ನಮ್ಮವನು ಅದೇನು ಗೊತ್ತಿಲ್ಲ, ಅವ್ನಿಗೆ ಹೆಂಗೆ ಧೈರ್ಯ ಬಂತು, ಅವ್ನು ಬಂದು ಅವ್ರ 3 ಮೇಲೆ ಹೊಡೆದ್ಬಿಟ್ಟ. ಎಲ್ಲರೂ ಕೂಡ ನಾವು ಒಂದೊಂದು ಮ್ಯಾಗಿನ ಕಲಿ ಮಾಡಿದ್ವಿ ಎಲ್ಲರೂ ಸರಿ ಅಂದರೆ ನಾವು ಫೈರಿಂಗ್ ಮಾಡಿದ್ವಿ. ಅವರು 3 ಜನ ಕೆಳಗಡೆ ಮತ್ತು ಓಡಿ ಹೋದರು. ಆಮೇಲೆ ಗೊತ್ತಾಯಿತು ಏ ಎನ್ಕೌಂಟ್ರ್ ಆಗಿದೆ ಅಂತೇಳಿ. ನಮ್ಮ CO ನಮ್ಮ ಕಮಾಂಡಿಂಗ್ ಆಫೀಸರ್ ಏನು ಇರ್ತಾನಲ್ಲ, ಅವನು ತನ್ನ ಕ್ಯೂಆರ್ಟಿ ತೊಗೊಂಡು ಬರ್ತಾ ಇದ್ದ. ಆವಾಗ ಯಾವ ಜಾಗದಲ್ಲಿ 3 ಜನ ಅವ್ರು ಆಡ್ಕೊಂಡು ಕೂತಿದ್ರಲ್ಲ, ಇವನ್ ಓಡೋಗಿದ್ರಲ್ಲ, ಅದೇ ಜಾಗದಿಂದ ಬರ್ತಾಯಿದ್ರು.
ಸೊ ಅವಾಗ ಅವ್ನು ಮಿಲಿಟೆಂಟ್ ಮತ್ತೆ ಫೈರ್ ಮಾಡಿದ, ಸೀದಾ ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಇಲ್ಲಿ ಹೊಡೆದು ಬಿಡ್ತಿಕೊಳ್ಳಿ, ಸ್ಪಾಟ್ ಡೆತ್ತಾ ಇದ್ರು ಪಾಪ ಅವರು, ನೀರಜ್ ಸೂಡ್ ಅಂತೇಳಿ ಅವ್ರ ಹೆಸರು, ದಿಲ್ಲಿಯವರು. ಸೊ ಅವಾಗ ನಮ್ಮದು ಸೆಕೆಂಡ್ ಇನ್ ಕಮಾಂಡ್ ಇದನ್ನೆಲ್ಲ ಲೆಫ್ಟಿನೆಂಟ್ ಕರ್ನಲ್ ಅವರು ಆಪ್ರೇಷನ್ ಕ್ಲೋಸ್ ಅಪ್ಪ ಹೋಗಿ ಇವಾಗ ಮನೆಗೆ ಹೋಗೋಣ, ರೂಮಿಗೆ ಹೋಗೋಣ ಅಂತೇಳಿ ಆಮೇಲೆ ರೂಮಿಗೆ ಹೋದ್ವಿ. 11-12 ಗಂಟೆ ಆಗಿತ್ತು, ಏನು ನಿದ್ದೆನೇ ಬರಲ್ಲ, ಪಾಪ ನಮ್ಮ ಕಮಾಂಡಿಂಗ್ ಆಫೀಸರ್ ಬೇರೆ ಅವರು ಡೆತ್ ಆದ್ರಲ್ಲ. ಸೊ ಮಾರ್ನಿಂಗ್ 3 ಗಂಟೆಗೆ ಸರ್ಚಿಂಗ್ ಆಪ್ರೇಷನ್ ಶುರುವಾಯಿತು ನಮ್ಮದು, ಹುಡುಕಬೇಕಲ್ಲ ಮತ್ತು ಅವ್ರಿಗೆ ಬದಲಾ ತೊಗೋಬೇಕಲ್ಲ ಅಂತೇಳಿ ಕಂಟಿನ್ಯೂ 3 ದಿನ ಅವಾಗವಾಗ ಬರ್ತಿತ್ತು, ಊಟ ಅದು ಕೊಡ್ತಿತ್ತು. 3 ದಿನ ಸರಿಯಾಗಿ ಮುಕ್ಕೊಂದಿಲ್ಲ, ನೈಟ್ ಆಯಿತು, ಡೇದಲ್ಲಾಯಿತು. ಅದೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಹಾಗೆ ರೈತ ಹೇಗೆ 2 ಕಣ್ಣೇನೋ ಹಾಗೆಯೇ ಸೈನಿಕ ಭಾರತದ ಕಣ್ಣು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆದಷ್ಟು ನಿಮ್ಮ ಮಕ್ಕಳನ್ನ ನೀವು ಸೇನೆಗೆ ಸೇರಿಸಲು ಅವಕಾಶ ಮಾಡಿಕೊಡಿ, ಹಚ್ಕೊಡಿ ಅಂಥೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿವೇಕಾನಂದ ಮುರುಗಪ್ಪ ಬಿ ಪಾಟೀಲ್, ಭಾರತದ ವಿಶೇಷ ಬಲ್, ಪ್ಯಾರಾ ಸ್ಪೆಷಲ್ ಫೋರ್ಸ್ ಸೇನೆಯಲ್ಲಿ ಭರ್ತಿಯಾದ, 9 ತಿಂಗಳು ಬೆಂಗಳೂರು ಜೆ ಸಿ ನಗರದಲ್ಲಿ ತರಬೇತಿ ತೆಗೆದುಕೊಂಡು, ಉತ್ತರ ಪ್ರದೇಶ ಆಗ್ರಾದಲ್ಲಿ ಹೆಚ್ಚಿನ ತರಬೇತಿಗಾಗಿ ಯುದ್ಧದ ಸಮಯದಲ್ಲಿ ನಮ್ಮನ್ನು ವಿಮಾನದಿಂದ 2,000 ರಿಂದ 20,000 ಫೂಟದವರೆಗೆ ಜಂಪ್ ಮಾಡಿಸಿ, ಅಂದರೆ ವಿಮಾನದಲ್ಲಿ ಆ ಥರದಿಂದ ಅಲ್ಲಿಂದ ಜಿಗಿಸಿ ಆ ತರಹ ನಮ್ಮನ್ನು 1 ತಿಂಗಳಿಂದ 4 ತಿಂಗಳವರೆಗೆ ತರಬೇತಿಯನ್ನು. ಕಾರ್ಗಿಲ್ ವಾರದ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಅಚಾನಕ್ ನಮ್ಮ ಪಡೋಸಿ ದೇಶವರು ನಮಗೆ ಮೋಸ ಮಾಡಿ ನಮ್ಮ ನೆಲದಲ್ಲಿ ಬಂದು ಕೂತಿದ್ರು. ಅವ್ರನ್ನ ಹೊಡೆದುಡಲಿಕ್ಕೆ ರಾತ್ರಿ ವೇಳೆಯಲ್ಲಿ ನಾವು ಅವ್ರ ಜೊತೆ ನಮ್ಮ ಸೈನಿಕರು ಅವ್ರ ಜೊತೆ ಸಂಘರ್ಷ ಮಾಡ್ತಾಯಿದ್ರಲ್ಲ, ಅದೊಂಥರ ಇಲ್ಲೆಲ್ಲ ದೇಶದಲ್ಲಿ ದೀಪಾವಳಿಗೋಸ್ಕರ ದೀಪಾವಳಿ ಮಾಡ್ತಾರೆ, ಪಟಾಕ್ಷಿ ಹಚ್ಚಿರಿ ಆ ಥರ ಈ ಥರ. ಆದ್ರೆ ಅಲ್ಲಿ ಗುಡ್ಡಗಾಡದಲ್ಲಿ ರಾತ್ರಿ ವೇಳೆಯಲ್ಲಿ ನಾವು ನಮ್ಮ ಸೈನಿಕರು ಅವ್ರ ಜೊತೆ ಪೈಪಾಟು ಮಾಡಬೇಕಾದ್ರೆ ಅಂದರೆ ಪೂರ ಗುಡ್ಡ ದೀಪಾವಳಿ ಥರ ಕಾಣ್ತಿತ್ತು. ಒಂದೊಂದು ಕ್ಷಣದಲ್ಲಿ ಒಬ್ಬೊಬ್ಬ ನಮ್ಮ ಸೈನಿಕ ಮೃತನಾಗ್ತಿದ್ದ, ಆ ಸೈನಿಕನ ಮೃತನಾಗೋದು ನೋಡಿದರೆ ನಮ್ಮಲ್ಲಿ ಕಣ್ಣಾಗಿ ನೀರು ಬರ್ತಿತ್ತು. ಯಾಕಂದರೆ ಪ್ರತಿನಿತ್ಯ ಒಂದು ಹೆಜ್ಜೆಗೊಮ್ಮೆ ನಾವು ಒಂದು ಉಸಿರುವರೆಗೆ ನಮ್ಮ ಸೈನಿಕನ ಜೊತೆ ನಾವು ಅಂದ್ರೆ ಒಬ್ಬ ನಮ್ಮ ಮನೆಯಲ್ಲಿ ನನ್ನ ತಾಯಿ ನನ್ನ ತಮ್ಮ ನಮ್ಮ ಬಂಧು ಬಳಗದಕ್ಕಿಂತ ಹೆಚ್ಚು ನಮ್ಮ ಸೈನಿಕರು ನಮ್ಮ ಜೊತೆಯಲ್ಲಿ. ಯಾಕಂದರೆ ನಮಗೆ ಆಗೋರು ಹೋಗೋರು ಎಲ್ಲ ನಮ್ಮ ಜೊತೆ ಸೈನಿಕರು ಇದ್ದವರೇ. ಅವರು ಒಂದು ಸ್ವಲ್ಪ ಏನೋ ಆದರೆ ನಮಗೆ ಕಣ್ಣಾಗಿ ನೀರು ಬರ್ತಿತ್ತು. ಆದರೆ ಭಾರತ ಮಾತೆಯ ರಕ್ಷಣೆಗೋಸ್ಕರ ನಮ್ಮ ಸಾಥಿ ಅಂದರೆ ನಮ್ಮ ಗೆಳೆಯನ್ನು ಬಿಟ್ಟು ನಾವು ಅದನ್ನು ಭಾರತ ಮಾತೆಯ ರಕ್ಷಣೆಗೋಸ್ಕರ ಅವನ್ನು ದಾಟಿ ನಾವು ಮುಂದೆ ಹೋಗ್ತಾ ಇತ್ತು. ಆಗ ನಮ್ಮ ಕರಳು ಏನಂತ ಇದ್ದ ಅಂದರೆ ಅದನ್ನು ಹೇಳಲಾರ್ದ ಮಾತು, ಅದಕ್ಕೆ ಹೇಳಲಿಕ್ಕೆ ಶಬ್ದವಿಲ್ಲ ನನ್ನ ಹತ್ರ. ಇವತ್ತು ಆ ಸಿಚುವೇಶನ್ ಆ ಸಂದರ್ಭ ಅದನ್ನು ನೆನೆಸಿಕೊಂಡ್ರೆ ಕಣ್ಣಾಗಿ ನೀರು ಬರುತ್ತೆ. ಭಾರತ ದೇಶದಲ್ಲಿ ಪ್ರತಿಯೊಂದು ತಾಯಿ ತನ್ನ ಮಗನನ್ನು ಭಾರತ ಮಾತೆಯ ಸೇವೆ ಮಾಡಲಿಕ್ಕೆ ಕಳಿಸಬೇಕು. ಏಕೆಂದರೆ ಒಬ್ಬ ತಾಯಿ 1 ಅಥವಾ 2 ಮಕ್ಕಳನ್ನು ಹಡಿದು ಆ ತಾಯಿಯನ್ನು ರಕ್ಷಣೆ ಮಾಡುವುದಕ್ಕಿಂತ 120 ಕೋಟಿ ಹತ್ತ ತಾಯಿಯನ್ನು ರಕ್ಷಣೆ ಮಾಡುವುದೊಂದು ಸೌಭಾಗ್ಯದ ಮಾತು, ಒಂದು ಅದೃಷ್ಟದ ಮಾತು. ಇದರಿಂದ ಆ ವ್ಯಕ್ತಿಯ ಗೌರವ, ಆ ವ್ಯಕ್ತಿ ಹೆತ್ತ ತಾಯಿ ತಂದೆಗೆ ಗೌರವ, ಆ ವ್ಯಕ್ತಿಯ ಅಜ್ಜ ಅಜ್ಜಿಗೆ ಎಲ್ಲ ಗೌರವ, ಆ ಊರಿಗೆ ಒಂದು. ಎಲ್ಲರಿಗೂ ನಮಸ್ಕಾರ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಸೈನಿಕ ದಿನ ಆಚರಣೆಯ ಶುಭಾಶಯಗಳು. ನನ್ನ ಹೆಸರು ಮಂಜಪ್ಪ ತೋಟ್ಗೇರ್ ಅಂತ, ಹಾವೇರಿ ಡಿಸ್ಟ್ರಿಕ್ಟ್ ರಾಣೆಬೆನ್ನೂರು ಹಲಗೇರಿ ಗ್ರಾಮ. 2003 ಅಕ್ಟೋಬರಲ್ಲಿ ಆರ್ಮಿಗೆ ಸೇರ್ಪಡೆಯಾದೆ. ತಾಯಿಯವರಿಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ, ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಮನೆಯವರಿಗೆ ನಾನು ಆರ್ಮಿಗೆ ಜಾಯ್ನ್ ಆಗಿದ್ದು ಗೊತ್ತೇ ಆಗಿಲ್ಲ. ಯಾಕೆಂದರೆ ನಾನು ಹೊರಗಡೆ ಹೋದಾಗ ಹಂಗೆ ಹೇಳೋಗಿದ್ದೆ, ಇಲ್ಲೇ ಹೋಗಿ ಬರ್ತೀನಿ ಅಂತಂದು ನಮ್ಮ ತಂದೆ ತಾಯಿಗೆ ಹೇಳಿ ಹೋದಂತ ನಾನು 3-4 ದಿವಸ ಆದಮೇಲೆ ಬಂದಿದ್ದು ಮನೆಗೆ. ಎಲ್ಲಿ ಹೋಗಿದ್ದೀನಿ ಅಂತ ಹೇಳಿದ್ದಿಲ್ಲ, 3-4 ದಿವಸ ಬಿಟ್ಟು ಬಂದು ಆಮೇಲೆ ಹೇಳಿದ್ದು ನಾನು ಹಿಂಗೆ ಜಾಯ್ನ್ ಆಗಿದ್ದೀನಿ ಅಂತಂದು. ಬಟ್ ಅವರು ಖುಷಿನ ಆಗ್ತಾಯಿದ್ರು, ಬಟ್ ದುಃಖನ ಆಗ್ತಾಯಿತ್ತು ಅವರಿಗೆ, ಹೋಗಿಬಿಡ್ತಾನಲ್ಲ ಅಂತಂದು. ಆರ್ಮಿ ಬಗ್ಗೆ ಹೇಳ್ಕೋಬೇಕಾದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ, ಅದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಹೇಳ್ತಾರಲ್ಲ ದೇಶಕ್ಕೆ 2 ಕಣ್ಣು ಅಂತಂದರೆ, ಒಬ್ಬ ರೈತ ಒಂದು ಮತ್ತು ಇನ್ನೊಬ್ಬರು ಸೈನಿಕರ ಅಂತಂದು ಹೆಮ್ಮೆ ಆಗುತ್ತೆ. ಅಲ್ಲಿ ಅದರಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದರೆ
ಕಾಶ್ಮೀರಲ್ಲಿ ನಾವು ಆರ್ ಆರ್ ಡ್ಯೂಟಿಯಲ್ಲಿ ಮಾಡ್ತಾ ಇರುವಾಗ ಒಂದು ಆಪ್ರೇಷನ್ ಲಾಂಚ್ ಮಾಡಿದ್ವಿ. ಒಂದು 6 ಮಂದಿ 8 ಮಂದಿ ಗ್ರೂಪಲ್ಲಿ ನಾವು ಆಪ್ರೇಷನ್ ಲಾಂಚ್ ಮಾಡಿದ್ವಿ. ಅದು 72 ಅವರಿಗೆ ಇತ್ತು, ಬಟ್ ಅದರಲ್ಲಿ ಏನೂ ಆಗಲಿಲ್ಲ. ನಾವು ಒಳ್ಳೆ ಬರ್ತಾ ಇದ್ವಿ. ಒಳ್ಳೆ ಬರುವಂಥ ಮೂಮೆಂಟಲ್ಲಿ ಮತ್ತೆ ಹೆಚ್ಚಿಗೆ ಮಾಡಬೇಕಾಯ್ತು. ಅದನ್ನು 72 ಅವರ್ನಿಂದ ಹೆಚ್ಚಿಗೆ ಮಾಡಬೇಕಾಯ್ತು. ಅದಕ್ಕೆ ನಾವು ಮತ್ತೆ 5 ದಿವಸದವರೆಗೆ ಅದನ್ನ ವಿಸ್ತರಣೆ ಮಾಡಿದ್ವಿ. ಆ ಮೂಮೆಂಟಲ್ಲಿ ಏನಾಯ್ತಪ್ಪ ಅಂತಂದರೆ ನಾವು ಒಯ್ದಂಥ ಫುಡ್ಡು ನೀರು ಎಲ್ಲ ಖಾಲಿ ಆಗಿಬಿಡ್ತು. ಬಟ್ ನಾವು ಅಲ್ಲಿ ನೀರು ತುಂಬುವಾಗಿಲ್ಲ, ಯಾಕೆಂದರೆ ಓನ್ಲಿ ನೈಟ್ ನಾವು ಇದು ಮಾಡಬೇಕಾಗಿತ್ತು. ಯಾರಿಗೆ ಕಾಣಿಸ್ತಾ ಇಲ್ಲ, ಸರ್ಪ್ರೈಸ್ ಆಪ್ರೇಷನ್ ಅಂದರೆ ಯಾರಿಗೆ ಕಾಣಿಸ್ಕೊಳಂಗಿಲ್ಲ, ಆ ರೀತಿ ಆಪ್ರೇಷನ್. ಅಂಥ ಟೈಮಲ್ಲಿ ನಾವು ನೀರು ಸಿಗಲಿಲ್ಲ, 2 ದಿವಸದಿಂದ ನೀರೇ ಕುಡ್ದಿರಕ್ಕಿಲ್ಲ. ಹಿಂಗಾಗಿ ಊರಿಂದ ಹರಿದು ಬರ್ತಕ್ಕಂಥ ಒಂದು ಗಟರ್ ನೀರು ಕುಡಿದು ವಾಂತಿಯಾಗಿ ಅನಂತರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ವಿ. ಬಟ್ ಹಂಗೆ ಸಿಚುವೇಷನ್ ಅಂತ ಒಂದು ಕ್ರಿಟಿಕಲ್ ಕಂಡೀಷನ್ ಬರ್ತವೆ. ಸಮಸ್ತ ಕನ್ನಡ ನಾಡಿನ ಎಲ್ಲರ ತಾಯಂದಿರು ತಮ್ಮ ಮಕ್ಕಳಿಗೆ ಪ್ರತಿಯೊಬ್ಬ ಒಂದು ಮನೆಗೆ ಒಬ್ಬ ಮಗುನಾದರೂ ತಾಯಿ ರೆಡಿ ಮಾಡಿ ದೇಶ ಸೇವೆ ಕಳಿಸ್ಬೇಕಂತಂದು ನಾನು ಆ ತಾಯಿಲಿ ಬೇಡ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಸೇನಾ ದಿನಾಚರಣೆ ಶುಭಾಶಯಗಳು. ನನ್ನ ಹೆಸರು ಶಿವಶರಣ್ ವಾಲಿಕರ್ ಅಂತ, ಬಿಜಾಪುರ ಡಿಸ್ಟಿಕ್ಕು, ಮುದ್ದೇಬಿಳೆ ತಾಲೂಕು ಹೊನ್ನಾಳಿಯಲ್ಲಿ. ನಾನು 2004 ಫೆಬ್ರವರಿನಲ್ಲಿ ಭಾರತೀಯ ಸೇನೆಗೆ ಸೇರಿಕೊಂಡೆನು. ಸೇನೆ ಸೇರಬೇಕಾದ್ರೆ ತುಂಬ ಜನ ಭಯಪಡ್ತಾರೆ, ನಾನು ಹೆಂಗಿರಬೇಕು, ನಾನು ಹೆಂಗೆ ಟ್ರೈನಿಂಗ್ ಮಾಡಬೇಕು, ಅಲ್ಲೇನಿದೆ, ಬಂದೂಕು ಬರ್ತವೆ, ಪಾಕಿಸ್ತಾನ ಬರ್ತದೆ, ಹಾಗೆ ಹಿಂಗೆ ಅಂತ. ಅದರಲ್ಲಿ ಏನೂ ಭಯಪಡಬೇಕು ಅವಶ್ಯಕತೆ ಇಲ್ಲ. ದೇಶ ಸೇವೆ ಅಂದರೆ ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿದ್ದು. ಪ್ರತಿಯೊಬ್ಬ ನನ್ನ ಆಸೆ ಒಂದೇ, ಪ್ರತಿಯೊಬ್ಬ ಮನೆಯಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ನಮ್ಮ ಕರ್ನಾಟಕ ಜನರು ಪ್ರತಿಯೊಬ್ಬರು ಸೇನೆಯಲ್ಲಿ ಕೆಲಸ ಮಾಡಲು ಮುಂದೆ ಹೋಗಬೇಕಂತ ಕೇಳುತ್ತೆ. ನಾವು ಇರತಕ್ಕಂಥ 10 ಜನ ಒಂದು ಮಚ್ಚಲ್ ಸೆಕ್ಟರಲ್ಲಿ ಬೆಳಗ್ಗೆ ಹೋಗಿ ಫೆನ್ಸಿಂಗ್ ಮಾಡ್ಬೇಕಾದ್ರೆ ಪಾಕಿಸ್ತಾನ ಬಾರ್ಡ್ರಲ್ಲಿ, ಮಚ್ಚಲ್ ಸೆಕ್ಟರ್ ಪಾಕಿಸ್ತಾನ ಬಾರ್ಡ್ರು, ನಮಗೆ ಕೆಲಸ ಮಾಡಲು ಪಾಕಿಸ್ತಾನ ಸೈನಿಕರು ಬಿಡ್ತಾ ಇರಲಿಲ್ಲ. ಮೇಲೇನೇ ಫೈರಿಂಗ್ ಮಾಡೋದು ಮಾಡಬೇಡಿ ಅಂತ. ಅದೇ ವರ್ಕ್ ಮಾಡ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಟೋಲಿಗೆ ಇಬ್ಬರಿಗೂ ಗುಂಡು ತಗಲಿ ನಮ್ಮ ಮುಂದೆನೇ ಅವರು ದೇಶಕ್ಕೆ ದೇಶ ಸೇವೆ ಮಾಡ್ತಾ ಪ್ರಾಣತ್ಯಾಗ ಮಾಡಿದರು. ಅಷ್ಟಾದರೂ ಕೂಡ ನಾವು ಮನಗುಂದದೆ, ಶಕ್ತಿಗುಂದದೆ ದೇಶಕ್ಕೋಸ್ಕರ ಇನ್ನು ಮುಂದೆ ಹೋಗಿ ಅವರು ಫೈರಿಂಗ್ ಮಾಡಿದ್ರು ಕೂಡ ನಮ್ಮ ಸೇನೆ ಯಾವುದರಲ್ಲೂ ಹಿಂದೆ ಸರಿಯದೆ ಪ್ರತ್ಯುತ್ತರ ಕೊಟ್ಟು ನಾವು ಅಲ್ಲಿ ಎಷ್ಟೋ ಭಾರತ ಬಾರ್ಡರ್ನಲ್ಲಿ ಕಾಶ್ಮೀರಲ್ಲಿ ಎಷ್ಟೋ ಕೆಲಸಗಳನ್ನು ನಮ್ಮ ಸೇನೆಗೆ ಭಾರತ ಸೇವೆ ಸಲ್ಲಿಸ್ತೀವಿ.